ಚಂದ್ರಯಾನ ಯಶಸ್ಸಿನ ಬಳಿಕ ಇದೀಗ ಸೂರ್ಯಯಾನ ಆದಿತ್ಯ L1 ತನ್ನ ಗಮ್ಯ ಕಕ್ಷೆಯನ್ನ ತಲುಪಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಇಸ್ರೋ ಹಿರಿಯ ವಿಜ್ಞಾನಿ ಡಾಕ್ಟರ್ BHM ದಾರ್ಕೇಶ್ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ತಾ ಹೋಗೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಮೊದಲನೇದಾಗಿ ಅಭಿನಂದನೆಗಳು. ಆದಿತ್ಯ L1 ತನ್ನ ಕಕ್ಷೆಯನ್ನ ತಲುಪಿದೆ. ಸೊ ಈ ಕಾರ್ಯ ಆದ್ಮೇಲೆ ಸರ್ ಏನೆಲ್ಲ ಪ್ರಕ್ರಿಯೆ ಇರುತ್ತೆ ಮುಂದೆ? ಧನ್ಯವಾದಗಳು ಶರಣು. ಈ ಕಾರ್ಯ ಇವತ್ತಾಗಿರೋದು ಏನಂತಂದ್ರೆ, ಇಷ್ಟು ದಿವಸ 126 ದಿವಸಗಳ ಕಾಲ ಆದಿತ್ಯ L1 ಸೆಪ್ಟೆಂಬರ್ 2 ತಾರೀಕು ಉಡಾವಣೆ ಆದ್ಮೇಲೆ ಅದು ಸೂರ್ಯನ ಕಡೆಗೆ L1 ಪಾಯಿಂಟ್ಗೆ ಹೋಗ್ತಾ ಇತ್ತು. ಇವತ್ತು ಏನಂದ್ರೆ ಅದನ್ನ L1 ಅನ್ನುವ ಲಾಗ್ರಾಂಜಿಯನ್ ಪಾಯಿಂಟ್ ಅನ್ನುವ ಒಂದು ಕಾಲ್ಪನಿಕ ಬಿಂದು, ಅಲ್ಲಿ ಏನೂ ಇಲ್ಲ, ಅದರ ಸುತ್ತಲೂ ಸುತ್ತೋ ತರ ಮಾಡಬೇಕು. ಇದು ಒಂದು ಹಾಲೋ ಆರ್ಬಿಟ್, ಹಾಲೋ ಕಕ್ಷೆ. ಈ ಕಕ್ಷೆಗೆ ಬಂಧಿಸಬೇಕು ಅದನ್ನ ಅಂತಂದ್ರೆ, ಹೀಗೆ ಹೋಗ್ತಾ ಇರೋದಕ್ಕೆ ಒಂದಷ್ಟು ಅದಕ್ಕೆ ಮ್ಯಾನ್ಯುವರ್ ಅಂತೀವಿ, ಪ್ರಕ್ರಿಯೆ ಮಾಡಿಬಿಟ್ಟು ಅದು ಇಲ್ಲಿ ಸುತ್ತೋ ತರ ಆಯ್ತು. ಸೊ ಒಂದ್ ವೇಳೆ ಇದನ್ನ ಮಾಡದೇ ಇದ್ದಿದ್ರೆ ಬಹುಶಃ ಇದು ಸೂರ್ಯನ ಕಡೆಗೆ ಹೋಗ್ಬಿಡ್ತಾ ಇದ್ದಾನೆ. ಆ ದೃಷ್ಟಿಯಿಂದ ಇವತ್ತು ಮಾಡಿರುವ ಕೆಲಸ ಏನಂದ್ರೆ ಇದನ್ನ ಅದೇ ಹಾಲೋ ಆರ್ಬಿಟ್ಗೆ ಬಂಧಿಸಿರುವಂತದ್ದು. ಇನ್ನು ಮುಂದೆ ಅದು ನಿರಂತರವಾಗಿ 5 ವರ್ಷದ ಅದರ ಪೀರಿಯಡ್ ಇದ್ರು ಕೂಡ ಬಹಳ ಕೆಲವು ದಶಕಗಳ ಕಾಲ ಅದು ನಿರಂತರವಾಗಿ ಸುತ್ತುತ್ತೆ. ಓಕೆ, 5 ತಿಂಗಳ ಪಯಣ. ಇದರಲ್ಲಿ ಏನಾದರೂ ಒಂದಷ್ಟು ತಾಂತ್ರಿಕ ತೊಂದರೆಗಳು ಇರಬಹುದು ಅಥವಾ ಏನಾದರೂ ಸಂಕಷ್ಟಗಳು ಎದುರಾಯ್ತು ಸರ್? ಹಾಗ ನೋಡಿದ್ರೆ ಎದುರಾಗುತ್ತೆ ಅನ್ನುವಂತ ಸಾಧ್ಯತೆಗಳೆಲ್ಲ ಇತ್ತು. ಆ ಸಂಕಟಗಳನ್ನು ಮೊದಲೇ ಊಹಿಸಬಹುದಾದ್ರಿಂದ ಅದನ್ನ ಎದುರುಕೊಳ್ಳೋದಕ್ಕೆ ಮತ್ತೆ ಅದನ್ನ ಓವರ್ಕಮ್ ಮಾಡೋದಕ್ಕೆ ಕೆಲಸಗಳು ಆದವು. ಮೊದಲನೇದಾಗಿ ನಿರ್ದಿಷ್ಟ ಕಕ್ಷೆಗೆ 1450 KG ಉಪಗ್ರಹವನ್ನ ಇರಿಸಿದ್ದು ಮೊದಲನೇ ಸವಾಲು. ಅದನ್ನ ಗೆದ್ದಿದ್ದಾಯ್ತು. ಅದು ಸೂರ್ಯನ ಕಡೆಗೆ ಹೋಗೋ ತರ ಮಾಡಬೇಕು. ಈ ಸಂದರ್ಭದಲ್ಲಿ ಟ್ರಾಜೆಕ್ಟ್ರಿ ಕರೆಕ್ಷನ್ಸ್ ಅಂತ TCM. ಸೊ ಆ ಕರೆಕ್ಷನ್ ಸ್ವಲ್ಪ ಸ್ವಲ್ಪನೇ ಬೇಕಾಗಿದ್ದಂಥದ್ದು, ಅದನ್ನ ಮಾಡಿದ್ದಾಯ್ತು. ಅದು L1 ಕಕ್ಷೆಯ ಸುತ್ತಲೂ ತನ್ನ ಹಾಲೋ ಆರ್ಬಿಟ್ಗೆ ಹೋಗಿದೆ. ಈಗ ಅಲ್ಲಿನೂ ಎಷ್ಟು ಮಟ್ಟಿಗೆ ಎಷ್ಟು ನಿಖರವಾಗಿ ಅದು ಹೋಗಿದೆ ಅಂತಂದ್ರೆ, ನಾವು ಊಹೆ ಮಾಡಿದ್ದಕ್ಕಿಂತ ಹೆಚ್ಚಿನ ಪ್ರೊಪಲೆಂಟ್ ನೋದಕ ಅದರಲ್ಲಿ ಉಳಿದಿದೆ. ಸುಮಾರು 100 KG ಪ್ರೊಪಲೆಂಟ್ ಅದರಲ್ಲಿ ಉಳಿದಿದೆ. ಇದು ಬಹುಶಃ ಐಡಿಯಲ್ ಆದಂತ ಒಂದು ಸ್ಥಿತಿ. ಅದು ಏನನ್ನ ತೋರಿಸುತ್ತೆ ಅಂದ್ರೆ, ನಾವು ಕ್ಯಾಲ್ಕುಲೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂತೇಳಿ. ಆದ್ರೆ ಈ ಕ್ಯಾಲ್ಕುಲೇಷನ್ ಮಾಡೋದಿದೆಯಲ್ಲ, ಇದು ಒಂದು ಸವಾಲು. ಅದನ್ನ ಗೆದ್ದಿದ್ದು ನಿಜವಾಗ್ಲೂ ಒಂದು ಎಲ್ಲ ಖುಷಿ ಇವತ್ತು ನಾವು ಎಲ್ಲರ ಮುಖದಲ್ಲಿ ನೋಡಬಹುದಾಗಿತ್ತು. ಓಕೆ ಸರ್, ಈಗ ಈ ಉಪಗ್ರಹದಲ್ಲಿ ಏನೇನು ಸಾಧನಗಳಿದ್ದಾವೆ ಮತ್ತು ಏನ್ ಸ್ಟಡೀಸ್ ಆಗುತ್ತೆ? ಇದು ಸೂರ್ಯನ ಸೋಲಾರ್ ಅಬ್ಸರ್ವೇಟರಿ ಅಂತ ಹೇಳ್ತೇವೆ. ಯಾಕೆಂದ್ರೆ ಇದರಲ್ಲಿ ಸೂರ್ಯನಿಂದ ಬರ್ತಕ್ಕಂಥ ಕಣ್ಣಿಗೆ ಕಾಣಿಸುವಂತ ಬೆಳಕು, ವಿಸಿಬಲ್ ಲೈಟ್, ನೇರಳಾತೀತ ಕಿರಣಗಳು, ಅಲ್ಟ್ರಾವಯೊಲೆಟ್ ಲೈಟ್, ಎಕ್ಸ್ರೇಸ್, ಅದರಲ್ಲೂ ಸಾಫ್ಟ್ ಎಕ್ಸ್ರೇ, ಹಾರ್ಡ್ ಎಕ್ಸ್ರೇ, ಮತ್ತೆ ಅದರಿಂದ ಬರ್ತಕ್ಕಂಥ ಕೊರೋನಾದಿಂದ ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್, ಪ್ಲಾಸ್ಮಾ ಪಾರ್ಟಿಕಲ್ಸ್, ಮತ್ತೆ ಇದೆಲ್ಲದನ್ನ ಅಧ್ಯಯನ ಮಾಡುವಂತ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇದೆ, 7 ಇನ್ಸ್ಟ್ರೂಮೆಂಟ್ ಇದೆ. ಸೊ ಇದರಲ್ಲಿ ಏನೇನು ಅಧ್ಯಯನ ಮಾಡುತ್ತೆ, ಅದು ಬೆಳಕು ಯಾವ ತರ ಬರ್ತಾ ಇದೆ. ಈಗ ನಮಗೆ ಗೊತ್ತಿರೋ ಹಾಗೆ ಸೂರ್ಯನ ಸರ್ಫೇಸ್ ನಲ್ಲಿ 6000 Kelvin ಅಷ್ಟು ಟೆಂಪರೇಚರ್ ಇದ್ರೆ ಸೂರ್ಯನ ಆಚೆಗೆ ಹೋಗ್ತಾ ಇದ್ದಾಗ ಅದು 10 ಲಕ್ಷ Kelvin ಆಗ್ತಾ ಇದೆ. ಇದು ಅರ್ಥ ಆಗದೆ ಇರುವಂತ ವಿಷಯ. ಇದನ್ನ ಅಧ್ಯಯನ ಮಾಡೋದಕ್ಕೆ ಏನು ವಿಸಿಬಲ್ ಲೈಟ್ ಅನ್ನ ನಾವು ಪಡೆದುಕೊಳ್ಬೇಕು, ಅದನ್ನ ಅಧ್ಯಯನ ಮಾಡುವಂತದ್ದಿದೆ. ಹಾಗೇನೆ ಮೊಟ್ಟ ಮೊದಲನೇ ಬಾರಿಗೆ ಸೂರ್ಯನ ಫಲಕವನ್ನ ಅಲ್ಟ್ರಾವಯೊಲೆಟ್ ಲೈಟ್ ನಲ್ಲಿ ರಿಸಾಲ್ವ್ ಮಾಡಲಾಗಿದೆ. ಇದರ ಅರ್ಥ, ನಾವು ಇಷ್ಟು ದಿವಸ ನಾವು ಒಂದು ಲೈಟ್ ಎದುರುಗಡೆ ನಿಂತ್ಕೊಂಡ್ರೆ ಅದರ ಫಿಲಮೆಂಟ್ ನಮಗೆ ಇದ್ದಕ್ಕಿದ್ದಾಗ ಹಾಕಿದ್ರೆ ಕಾಣಿಸಲ್ಲ. ಅದೇ ರೀತಿ ನಾನು ಒಂದೆರಡು ಫಿಲ್ಟರ್ ಗಳನ್ನ ನಿಮಗೆ ಕೊಟ್ರೆ ಅದರ ಉರಿಯುವ ತಂತಿ ಎಲ್ಲಿದೆ ಅಂತ ನಾವು ಹೇಳ್ಬೋದು. ಅಂದ್ರೆ ಉದಾಹರಣೆಗೆ ಎದುರುಗಡೆ ಇದ್ದಕ್ಕಿದ್ದಾಗ ಯಾವ್ದಾದ್ರೂ ವೆಹಿಕಲ್ ಬಂದ್ರೆ ಅದರ ಪ್ರತಿಫಲ ಏನಿದೆ, ಅದರ ಬೆಳಕು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗಲ್ಲ ತುಂಬಾ. ನಿಜ ಆ ರೀತಿನ ಸರ್? ಕರೆಕ್ಟ್. ಈಗ ನಾನು ನಿಮ್ಮನ್ನ ಕಾರ್ ಎದುರುಗಡೆ ನಿಲ್ಸ್ಕೊಂಡು ಇದ್ದಕ್ಕಿದ್ದಂಗೆ ಕಾರಿನ ಲೈಟ್ ಆನ್ ಮಾಡಿದ್ರೆ ಅದು ಯಾವ ಫಿಲಮೆಂಟ್ ಇಂದ ಶುರುವಾಗಿ ರಿಫ್ಲೆಕ್ಟ್ ಆಗಿ ನಮ್ಗೆ ಬಂತು, ಆ ಫಿಲಮೆಂಟ್ ಅನ್ನ ನೀವು ಗುರುತಿಸಕಾಗದೆ ಇರ್ಬೋದು. ನಾನು ಕೆಲವಾರು ಫಿಲ್ಟರ್ ಗಳನ್ನು ಕೊಟ್ರೆ ಓ ಇಲ್ಲಿದೆ ಫಿಲಮೆಂಟ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇದೇ ತರ ಸೂರ್ಯನ ಫಲಕವನ್ನ, ಓಕೆ, ಸೂರ್ಯನ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಅಲ್ಟ್ರಾವಯೊಲೆಟ್ ಲೈಟ್ ಅನ್ನ ಹೊರಹಾಕುವಂತ ಕೇಂದ್ರಗಳು ಇಲ್ಲಿದ್ದಾವೆ. ಅವು ಹೆಚ್ಚು ಹೆಚ್ಚು, ಇದು ಸೆಕೆಂಡ್ಗೆ ಒಂದ್ಸಾರಿ ಕಳಿಸುತ್ತೆ, ಇದು 1 ಗಂಟೆಗೆ ಒಂದ್ಸಾರಿ ಕಳಿಸುತ್ತೆ. ಇದನ್ನ ಮಾಡೋದಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಸಾಧ್ಯ ಆಗಿದ್ದು ಆದಿತ್ಯ L1. ಸರ್, ಈ ಆದಿತ್ಯ L1 ರೀತಿಯಾಗಿ ಬೇರೆ ದೇಶಗಳು ಕೂಡ ಸೂರ್ಯ ಅಧ್ಯಯನ ಮಾಡ್ಲಿಕ್ಕೆ ಉಪಗ್ರಹಗಳನ್ನ ಕಳಿಸಿದ್ದು. ಸೊ ಆ ಉಪಗ್ರಹಗಳ ಅಧ್ಯಯನಕ್ಕೂ ನಮ್ಮ ಆದಿತ್ಯ L1 ಅಧ್ಯಯನಕ್ಕೂ ಏನ್ ವ್ಯತ್ಯಾಸ ಇದೆ ಮತ್ತು ಏನ್ ವಿಶೇಷತೆ ಇದೆ? ನಿಜ, ಈಗ ಗೊತ್ತಿರೋ ಹಾಗೆ ಅಮೆರಿಕಾದಿಂದ, ಯುರೋಪ್ನಿಂದ,
ಸೂರ್ಯನ ಅಧ್ಯಯನಕ್ಕಾಗಿ L1 ಕೇಂದ್ರದಲ್ಲಿ ಉಪಗ್ರಹಗಳಿದೆ. ಚೈನಾದ ಒಂದು ಉಪಗ್ರಹ ಅಲ್ಲಿಗೆ ಹೋಗಿದೆ, ಆದರೂ ಅದು ಸೈನ್ಸ್ ಅನ್ನ ಸೂರ್ಯನ ಅಧ್ಯಯನ ಮಾಡೋದಕ್ಕಿಂತ ಹೆಚ್ಚಾಗಿ ಅದು ನಾವು ಅಲ್ಲಿಗೆ ತಲುಪಿದ್ವಿ ಅನ್ನೋ ಕ್ಷಮತೆಯನ್ನ ತೋರಿಸುವಂತದ್ದು. ಈಗ ಉಳಿದ ಉಪಗ್ರಹಗಳಿಗೆ ನಾವು ಕಂಪೇರ್ ಮಾಡಿದರೆ ಮೊಟ್ಟ ಮೊದಲನೇ ಬಾರಿಗೆ ಕೊರೋನಾ ಇಜೆಕ್ಷನ್ ಆಗುವಂಥದ್ದು ಮತ್ತೆ ಈ ಸೋಲಾರ್ ಫ್ಲೇಸ್ ಇವೆರಡನ್ನು ಒಟ್ಟಿಗೆ ನಾವು ನೋಡಬಹುದಾದ್ರೆ ಅದು ಆದಿತ್ಯ L1 ನಲ್ಲಿ ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್ನಿಂದ ಸಾಧ್ಯ. ಅದೇ ರೀತಿ ಕೊರೋನಾದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿದೆ ಇದನ್ನು ಅಧ್ಯಯನ ಮಾಡಬೇಕು. ಅದು ನಮಗೆ ಅಪಾರವಾದ ಮಾಹಿತಿಯನ್ನು ಕೊಡುತ್ತೆ. ಅದು ಮೊಟ್ಟ ಮೊದಲನೇ ಬಾರಿಗೆ ಹೋಗ್ತಾ ಇದೆ. ಹಾಗೆ ಹೇಳಿದಾಗೆ ಅಲ್ಟ್ರಾವಯೊಲೆಟ್ ಲೈಟ್ ನಲ್ಲಿ ಸೂರ್ಯನನ್ನ ರಿಸಾಲ್ವ್ ಮಾಡಿ ನೋಡಬಹುದಾದಂತ ಇನ್ಸ್ಟ್ರೂಮೆಂಟ್ ಮೊಟ್ಟ ಮೊದಲನೇ ಬಾರಿಗೆ ಹೋಗಿದೆ. ಈ ಎಲ್ಲ ಇನ್ಸ್ಟ್ರೂಮೆಂಟ್ ಗಳೇನಂದ್ರೆ ಇವು ಇತ್ತೀಚಿನ ಇನ್ಸ್ಟ್ರೂಮೆಂಟ್ ಗಳು, ಆಧುನಿಕವಾದಂತಹ ಇನ್ಸ್ಟ್ರೂಮೆಂಟ್. ಹಾಗಾಗಿ ಈ ಮಾಹಿತಿ ಭಾರತೀಯರಿಗಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಸೂರ್ಯನ ಅಧ್ಯಯನದಲ್ಲಿ ತೊಡಗಿರುವಂತ ಎಲ್ಲ ಜನರಿಗೆ ಉಪಯೋಗ ಆಗುತ್ತೆ. ಆದ್ರೆ ಎಲ್ಲಾ ದೇಶಗಳು ಕೂಡ ಆಕ್ಸೆಸ್ ಈಸಿ ಇರುತ್ತೆ, ಬಳಕೆ ಮಾಡಬಹುದು. ಮತ್ತು ಯಾರು ಇದ್ರ ಬಗ್ಗೆ ಕಲಿಬೇಕು ಅಥವಾ ಅದ್ರ ಬಗ್ಗೆ ಸ್ಟಡೀಸ್ ಮಾಡಬೇಕು ಅಂತ ಅನ್ಕೊಳ್ಳೋರು ಹೇಗೆ ಸರ್ ಆಕ್ಸೆಸ್ ಮಾಡ್ಕೋಬೇಕು ಈ ವಿಚಾರಗಳನ್ನೆಲ್ಲ? ಇದು ಒಳ್ಳೆ ಪ್ರಶ್ನೆ ಶರಣು. ಏನಂದ್ರೆ ಈ ಯೋಜನೆಗಳನ್ನ ಮನುಕುಲದ ಮುಂದುವರಿಕೆಗಾಗಿ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಏನಾಗುತ್ತೆ, ಬರುವ ಮಾಹಿತಿಯನ್ನ ಮೊದಲ 3-4 ತಿಂಗಳ ಕಾಲ ಪ್ರಿನ್ಸಿಪಾಲ್ ಇನ್ವೆಸ್ಟಿಗೇಟರ್, ಯಾರು ಆ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಮಾಡಿಕೊಟ್ಟಿದಾರಲ್ಲ, ಆ ಸಂಸ್ಥೆಗೆ ಅವ್ರಿಗೆ ಮಾತ್ರ ಲಭ್ಯತೆ ಇರುತ್ತೆ. ಆ ಪೀರಿಯಡ್ ಆದ್ಮೇಲೆ ಇದು ಎಲ್ಲರಿಗೂ ಲಭ್ಯ ಇರುತ್ತೆ. ಅಂದ್ರೆ ಈ ಮಾಹಿತಿಯನ್ನ ನಾನು ಕೂಡ ನನ್ನ ಕಂಪ್ಯೂಟರ್ಗೆ ಡೌನ್ಲೋಡ್ ಮಾಡ್ಕೋಬಹುದು, ನಾನು ಅದನ್ನ ಅಧ್ಯಯನ ಮಾಡಬಹುದು, ನೀವು ಅಧ್ಯಯನ ಮಾಡಬಹುದು, ಆಸಕ್ತರು ಎಲ್ಲರೂ ಅಧ್ಯಯನ ಮಾಡಬಹುದು. ಈ ಎಲ್ಲ ಮಾಹಿತಿ ಬ್ಯಾಲಾಳುನಲ್ಲಿ ಇರ್ತಕ್ಕಂಥ ಇಂಡಿಯನ್ ಸ್ಪೇಸ್ ಸೈನ್ಸ್ ನ ಡೀಪ್ ನೆಟ್ವರ್ಕ್ ಅಲ್ಲಿ ಲೋಡ್ ಆಗಿರುತ್ತೆ. ಅಲ್ಲಿಂದ ನಾನು ರಿಜಿಸ್ಟರ್ ಮಾಡಿಕೊಂಡು ನಾವು ಅದನ್ನ ಅಧ್ಯಯನ, ಇದು ಎಲ್ಲರಿಗೂ ಸಾಧ್ಯ. ಇದೇ ರೀತಿ ಬೇರೆ ಬಾಹ್ಯಾಕಾಶ ಸಂಸ್ಥೆಗಳು ಈ ರೀತಿ ಮಾಹಿತಿಯನ್ನ ಫ್ರೀಯಾಗಿ ಕೊಡ್ತವೆ. ಅಟ್ಲೀಸ್ಟ್ ನೀವು ಈ ತರ ಕೇಳಿದ್ರಿಂದ ಉಳಿದವ್ರಿಗೆ ಅದ್ರ ಮಾಹಿತಿನೂ ಸಿಗ್ತಾ ಇದೆ. ಸೊ ಹಾಗಾಗಿ ಆದಿತ್ಯ L1 ನಲ್ಲಿ ಬರುವಂತ ಉಪಕರಣದಿಂದ ಬರುವ ಮಾಹಿತಿ ಅದು ಕೆಲವೇ ಜನರಿಗೆ ಸೀಮಿತವಾದದ್ದಲ್ಲ. ಆ ಮಾಹಿತಿಯನ್ನು ಬಳಸಿಕೊಂಡು ನಾನು ಹೊರಗಿನವರಾದರೂ ಕೂಡ ನನಗೆ ನಾನು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಸಾಧ್ಯ ಇದೆ. ಅದು ಆಗ್ಬೇಕು ಸರ್. ಈ ಚಂದ್ರಯಾನದಲ್ಲಿ ಆರ್ಬಿಟರ್ ಆಯಸ್ಸಿನ ಬಗ್ಗೆ ಬಹಳ ಚರ್ಚೆ ಆಯ್ತು. ಸೊ ಈಗ ಸೂರ್ಯಯಾನದಲ್ಲಿ ಆದಿತ್ಯ L1 ಆಯಸ್ಸ ಎಷ್ಟು ಸರ್? ಅಂದ್ರೆ ತಾವ್ ಹೇಳ್ತಿದ್ರಿ ಅಂದ್ರೆ ತಮ್ಮ ಯೋಚನೆ 5 ವರ್ಷ ಅಂತ ಹೇಳಿ, ಬಟ್ ಅದು ಇನ್ನೂ ಹೆಚ್ಚು ಬಳಕೆ ಮಾಡಬಹುದಾ ಅಧ್ಯಯನಕ್ಕೆ? ನಿಜವಾಗಿ ಏನಂದ್ರೆ 5 ವರ್ಷದ ಕಾಲ ಅದರ ನಿಗದಿತ ಅವಧಿ, ಸೇವಾ ಅವಧಿ. ಈಗ ನಮ್ಗೆ ಗೊತ್ತಿರೋದು ಏನಂದ್ರೆ 100 kg ಅದರಲ್ಲಿ ನೋದಕ ಉಳಿದಿದೆ. ಹಾಗಾಗಿ 1 ವರ್ಷಕ್ಕೆ ಬಹುಶಃ ನಾವು ಆರ್ಬಿಟ್ ಕೀಪಿಂಗ್ ಅಂತ ಹೇಳ್ತೇವೆ. ಆರ್ಬಿಟ್ ಕೀಪಿಂಗ್ಗೆ 6 kg, 7 kg ಅಷ್ಟು ನೋದಕ ಬೇಕಾಗಬಹುದು. ಹಾಗೆ ನೋಡಿದ್ರೆ 15-16 ವರ್ಷದವರೆಗೆ ಬರೀ ಪ್ರೊಪಲೆಂಟ್ ದೃಷ್ಟಿಯಿಂದ ನೋಡಿದ್ರೆ ಅಷ್ಟು ಕಾಲ ಇದು ಉಳ್ಕೊಳ್ಳೋದಕ್ಕೆ ಸಾಧ್ಯ. ಬಹುಶಃ ಅದಕ್ಕಿಂತ ಹೆಚ್ಚು ದಿವಸ ಅದು ಬಾಳಕೆ ಬಂದು ಹೆಚ್ಚು ಸೇವೆ ಕೊಟ್ಟರು ನಮ್ಗೇನು ಆಶ್ಚರ್ಯ ಪಡಬೇಕಾದಿಲ್ಲ. ಈ ಎಕ್ಸ್ಪೋ ಸೆಟ್ ಅಂದ್ರೆ ಏನ್ ಸರ್, ಜನರಿಗೆ ಅರ್ಥ ಆಗೋ ರೀತಿಯಾಗಿ ಹೇಳೋದು? ಓಕೆ, ಎಕ್ಸ್ಪೋ ಸ್ಯಾಟ್ ಅನ್ನುವಂಥದ್ದು ಎಕ್ಸ್ರೇ ಪೊಲಾರಿಮೆಟ್ರಿ ಸ್ಯಾಟಲೈಟ್ ಅಂತೇಳಿ, ಈಗ ವಿಶ್ವದ ಬೇರೆ ಬೇರೆ ಕಡೆಗಳಿಂದ ಎಕ್ಸ್ರೇಗಳನ್ನ ಹೊರಹಾಕುವಂತ ವಸ್ತುಗಳಿದೆ. ಸೈ ಒಂದಷ್ಟು ನಕ್ಷತ್ರಗಳು, ಒಂದಷ್ಟು ಪಲ್ಸಾರ್ಗಳು, ನ್ಯೂಟ್ರಾನ್ ಸ್ಟಾರ್ಗಳು, ಈ ನಕ್ಷತ್ರಗಳಿಂದ ಈ ಆಕಾರಗಳಿಂದ ಬರ್ತಕ್ಕಂತ ಎಕ್ಸ್ರೇಗಳನ್ನ ಇಷ್ಟು ದಿವಸ ನಾವು ಓಕೆ ಇಷ್ಟು ಎಕ್ಸ್ರೇ ಬಂತು, ಇಷ್ಟು ಈ ಎನರ್ಜಿ ಎಕ್ಸ್ರೇ ಬಂತು, ಇದನ್ನ ನಾವು ನೋಡಕ್ ಸಾಧ್ಯ ಆಗ್ತಿತ್ತು. ಈ ಎಕ್ಸ್ರೇ ದಾರಿಯಲ್ಲಿ ಏನಾದ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾದ್ರೂ ಇದ್ರೆ ಇದು ಪೋಲರೈಸೇಷನ್ ಆಗುತ್ತೆ. ಪೋಲರೈಸೇಷನ್ ಅಂದ್ರೆ ಏನರ್ಥ, ಈಗ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿರೋದ್ರ ಜೊತೆಗೆ ಅದು ಒಂದು ಮೇಜರ್ ಪೋರ್ಷನ್, ಒಂದು 20%, 25% ಅದು ಒಂದ್ ಕಡೆ ಬಾಗ್ಕೊಳ್ಳುತ್ತೆ. ಈ ಎಷ್ಟು ಬಾಗಿದೆ ಅನ್ನೋದು ಆ ದಾರಿಯಲ್ಲಿ ಏನೇನಾಯ್ತು, ಆ ಆಕಾರದಲ್ಲಿ ಏನೇನಾಯ್ತು ಅನ್ನೋದನ್ನ ನಮಗೆ ಮಾಹಿತಿ ಕೊಡುತ್ತೆ. ಉದಾಹರಣೆಗೆ ಬ್ಲಾಕ್ ಹೋಲ್, ಬ್ಲಾಕ್ ಹೋಲ್ ನಿಂದ ಏನು ಬರಲ್ಲ, ಆ ಕಾರಣದಿಂದ ನಾವು ಅದನ್ನ ಬ್ಲಾಕ್ ಹೋಲ್ ಅಂತ. ಈ ಬ್ಲಾಕ್ ಹೋಲ್ ಏನ್ ಮಾಡುತ್ತೆ, ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ನಕ್ಷತ್ರ ಇದ್ರೆ ಅದನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಇದನ್ನ ಆಪೋಷಣ ತಗೊಳ್ಳುತ್ತೆ, ಅಂದ್ರೆ ನಿಧಾನವಾಗಿ ಅದರ ನಕ್ಷತ್ರದ ಮ್ಯಾಟರ್ನ ಅದು ತಿನ್ನುತ್ತಾ ಹೋಗುತ್ತೆ. ಈ ರೀತಿ ತಿನ್ನಲ್ಪಡುವಂತಹ ವಸ್ತು ಅದು ಹೊರಗೆ ಹಾಕುವಾಗ ಅಲ್ಲಿ ಉಂಟಾಗುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ನಿಂದ ಆ ಪೋಲರೈಸೇಷನ್ ಚೇಂಜ್ ಆಗುತ್ತೆ. ಇದು ಎಷ್ಟರ ಮಟ್ಟಿಗೆ ತಿನ್ನುತ್ತೆ ಸ್ಟಾರ್ ನನ್ ಗೊತ್ತು, ಆ ಸ್ಟಾರ್ ಅನ್ನ ಇದು ಹೆಂಗ್ ತಿನ್ನುತ್ತೆ ಅನ್ನೋದ್ರ ಮೇಲೆ ಬ್ಲಾಕ್ ಹೋಲ್ ಅನ್ನ ಅಧ್ಯಯನ ಮಾಡೋದಕ್ಕೆ ಸಾಧ್ಯ. ಸೊ ಈ ರೀತಿಯಾಗಿ ಪೋಲರೈಸೇಷನ್ ಇದನ್ನ ಅಧ್ಯಯನ ಮಾಡುವಂತದ್ದು ಎಕ್ಸ್ಪೋಸ್ಯಾಟ್ನ ಅತ್ಯಂತ ವಿಶಿಷ್ಟವಾದ ಒಂದು ಉಪಕರಣ. ಮೊಟ್ಟ ಮೊದಲನೇ ಬಾರಿಗೆ ಒಂದೇ ವೇದಿಕೆನಲ್ಲಿ ಅದರ ಪೋಲರೈಸೇಷನ್ ಎಷ್ಟು ಅಂತ ಗೊತ್ತಾಗ್ತಿದೆ, ಅದರ ಎನರ್ಜಿ ಎಷ್ಟು ಅಂತ ಗೊತ್ತಾಗ್ತದೆ.
ಸರ್, ಚಂದ್ರಯಾನದ ರೀತಿಯಾಗಿ ಸೂರ್ಯಯಾನದಲ್ಲಿ ಆದಿತ್ಯ ಎಲ್ ಒನ್ ಅಲ್ಲಿ ಬಹಳಷ್ಟು ನಿರೀಕ್ಷೆಗಳಿದ್ವ, ಅಥವಾ ಇದ್ರ ಬಗ್ಗೆ ಏನ್ ಯಾವುದೇ ರೀತಿಯಾದಂತ ಹೆಚ್ಚಿನ ಚಿಂತನೆ ಇದ್ದಿದ್ದಿಲ್ವ, ಇಲ್ಲ ಇದು ಈಸಿ ಆಗತ್ತೆ ಅಂತ ತೊಂದರೆ ಆಗಲ್ಲ ಅಂತ ಹೇಳಿ? ಓಕೆ, ಏನಂದ್ರೆ ಇಸ್ರೋ ಅಂತ ಒಂದು ಸಂಸ್ಥೆನಲ್ಲಿ ಇರುವಂತ ರಿವ್ಯೂ ಮೆಕ್ಯಾನಿಸಮ್, ಡಿಸೈನ್ ಮೆಕ್ಯಾನಿಸಮ್ ಇದನ್ನೆಲ್ಲ ಗಮನಿಸಿದಾಗ ನಮ್ಗನ್ಸುತ್ತೆ ಓಕೆ ಇದು ಒಂದು ಸುಲಭವಾಗಿ ನಡೆದಬಹುದಂತ ಒಂದು ಘಟನೆ ಅಂತ ಅನ್ಸುತ್ತೆ. ಆದ್ರೆ ಅದ್ರ ಹಿಂದೆ ಬಹಳಷ್ಟು ಎಲ್ಲ ನಮ್ಮೆಲ್ಲ ಸಹೋದ್ಯೋಗಿಗಳ ಶ್ರಮ ಇರುತ್ತೆ. ಹಾಗಾಗಿ ಅದು ಹೊರಗಡೆಯವರಿಗೆ ಸುಲಭ ಅಂತ ಅನ್ಸಿದ್ರು ಕೂಡ ಅದು ಸಂಕೀರ್ಣವಾದದ್ದು. ಅದನ್ನ ರಿವ್ಯೂ ಮೆಕ್ಯಾನಿಸಮ್ ಅಂದ್ರೆ ನಾವು ಮಾಡಿದ್ದು ಸರಿ ಇದೆ, ನಾವು ಅನ್ಕೊಂಡಿದ್ದು ಸರಿ ಇದೆ, ನಮ್ಮ ಲೆಕ್ಕಾಚಾರ ಸರಿ ಇದೆ, ಇದನ್ನ ಹಂತ ಹಂತವಾಗಿ ವಿವಿಧ ಸಮಿತಿಗಳು ಅದನ್ನ ವಿಶ್ಲೇಷಣೆ ಮಾಡ್ತಾರೆ, ಎಲ್ಲರಿಗೂ ಅದು ಒಪ್ಪಿಗೆ ಆದ ಮೇಲೆ ಮಾತ್ರ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಆದ್ರಿಂದ ಅದು ಅದರ ರಹಸ್ಯ. ಈ ಹಿಂದೆ ಪ್ರತಿಯೊಂದು ಏನಾದ್ರೂ ಈ ರೀತಿಯಾದಂತಹ ಸಾಧನೆಗಳು ಮೈಲಿಗಲ್ಲು ಮಾಡೋದಂದ್ರೆ ನಾಸಾ ಮಾಡ್ತಾ ಇತ್ತು ಅಂತ ಹೇಳಿ ಜನರು ಮಾತಾಡ್ಕೊಳ್ತಾ ಇದ್ರು. ಬಟ್ ಈಗ ಜನರಲ್ಲೂ ಕೂಡ ಅದರಲ್ಲೂ ಕೂಡ ಭಾರತೀಯರಾಗಿ ಹೆಮ್ಮೆ ಪಡುವಂತ ವಿಚಾರ ಅಂದ್ರೆ ಮೇಲಿಂದ ಮೇಲೆ ಈ ರೀತಿಯಾದಂತ ಮೈಲಿಗಲ್ಲುಗಳನ್ನ, ಐತಿಹಾಸಿಕ ಸಾಧನೆಗಳನ್ನ ಭಾರತ ಮಾಡ್ತಾ ಇದೆ, ಅದು ನಮ್ಮ ಇಸ್ರೋ ಮಾಡ್ತಾ ಇದೆ ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ತಮಗೆ ಅಭಿನಂದನೆ, ಮಹಾಪೂರ್ಣೆ ಬರ್ತಾ ಇದೆ. ಏನ್ ಅನ್ಸುತ್ತೆ ಸರ್ ಈ ಸಂದರ್ಭದಲ್ಲಿ? ಖಂಡಿತವಾಗಿ ಇದು ಇಸ್ರೋ ಮುಂಚೂಣಿಯಲ್ಲಿದ್ದುಕೊಂಡು ಭಾರತೀಯ ವಿಜ್ಞಾನಿಗಳು ಅವರೆಲ್ಲರ ಶ್ರಮದಿಂದ ಆದಂತದ್ದು. ಇವತ್ತು ನಾವು ಆದಿತ್ಯ ಎಲ್ ಒನ್ನಲ್ಲಿ ಕೂಡ ಅಯ್ಯೂಕ ಪುಣೆದಿಂದ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬೆಂಗಳೂರಿನಿಂದ ಪೇಲೋಡ್ಗಳನ್ನ ಅವ್ರು ಕೊಟ್ಟಿದ್ದಾರೆ. ಇದೆಲ್ಲ ನೀವು ಹೇಳಿದಾಗೆ ಮುಂಚೆ ಯಾರೋ ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ನಮ್ಮ ಮಾನುಕುಲದ ಇತಿಹಾಸವನ್ನ ನೋಡಿದ್ರೆ ಸುಮಾರು 100,000 ವರ್ಷದ ಹಿಂದೆ ನಮ್ಮ ಪೂರ್ವಜರು ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದಾಗ ಗುಹೆಗಳಲ್ಲಿ ಪೇಂಟಿಂಗ್ ಮಾಡೋದನ್ನ ನಾವು ನೋಡಿದ್ದೇವೆ. ಆ ಪೇಂಟಿಂಗ್ ಏನಿರ್ತಾ ಇತ್ತು, ಹೆಚ್ಚಾನು ಹೆಚ್ಚು ಬೇಟೆಯಾಡುವಂತ ಚಿತ್ರಗಳು ಅಥವಾ ನೃತ್ಯದ ಚಿತ್ರಗಳು. ಇದು ಏನನ್ನ ತೋರಿಸ್ತಾ ಇತ್ತು ಅಂದ್ರೆ, ಕೆಲವು ದಿವಸಗಳ ಕಾಲ ನಾನು ಈ ಗುಹೆನಲ್ಲಿ ನನ್ನ ಟೀಮ್ನೊಂದಿಗೆ ಇದ್ದೇನೆ, ನಂತರ ಮುಂದಿನ ಸಮ್ಮರ್ಗೆ ಅಥವಾ ಮುಂದಿನ ವಿಂಟರ್ಗೆ ಇಲ್ಲಿ ಬಂದ್ರೆ ಇಲ್ಲಿ ಯಾವ್ಯಾವ ಪ್ರಾಣಿಗಳು ನನಗೆ ಸುಲಭವಾಗಿ ಸಿಕ್ಕುತ್ತೆ ಅಥವಾ ಯಾವ ಪ್ರಾಣಿಯಿಂದ ನನಗೆ ಅಪಾಯ ಇದೆ ಅನ್ನೋದನ್ನ ಚಿತ್ರಗಳ ಮೂಲಕ ಬರೆದೋದದ್ದು. ನಾವು ನಮ್ಮ ಗುಂಪು ಹೋದ್ಮೇಲೆ ಇನ್ಯಾರೋ ಬಂದ್ರು, ಅವರು ಅದನ್ನು ನೋಡಿಕೊಂಡು ಮತ್ತಷ್ಟು ಇಂಪ್ರೂವೈಸ್ ಮಾಡಿದ್ರು. ಹೀಗೆ ನಾವು ನಾಗರಿಕತೆಯನ್ನು ಬೆಳೆಸ್ಕೊಂಡ್ ಬಂದ್ವಿ. ಅದು ಎಲ್ಲಿವರೆಗೂ ನಡೆದಿದೆ ಅಂದ್ರೆ, ಚಂದ್ರಯಾನದ ವಿಷಯದಲ್ಲಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಒಂದು ಅದನ್ನ ಗುಹೆ ಅನ್ಕೊಂಡ್ರೆ ಆ ಗುಹೆಯನ್ನ ಮೊಟ್ಟ ಮೊದಲನೇ ಬಾರಿಗೆ ಹೊಕ್ಕವ್ರು ನಾವು. ನಮ್ಮ ಜವಾಬ್ದಾರಿ ಏನಿರುತ್ತೆ, ಉಳಿದ ಜನರಿಗೆ ನೋಡಪ್ಪ ನಾನು ಇಂಥದನ್ನ ಕಂಡಿಡ್ತಿದ್ದೇನೆ ಅಂತ ಹೇಳಿದ್ಮೇಲೆ ಅವ್ರು ಎರಡನೇ ಸಾರಿ ರೆಡಿ ಆಗಿ ಹೋಗ್ತಾರೆ. ಈ ಪ್ರಕ್ರಿಯೆ ಚಂದ್ರಯಾನದಲ್ಲೂ ನಡೆದಿದೆ, ಇದು ಆದಿತ್ಯದಲ್ಲೂ ನಡೆದಿದೆ, ಎಕ್ಸ್ಪೋಸೆಟ್ ನಲ್ಲೂ ನಡೆಯುತ್ತೆ. ಹಾಗಾಗಿ ಇಷ್ಟು ದಿವಸ ನಾವು ನಳಂದ ತಕ್ಷಶಿಲಾ ಸಮಯದಲ್ಲಿ ಜ್ಞಾನವನ್ನು ಹಂಚದಂತವ್ರು, ಬಹುಶಃ ಆ ಸೈಕಲ್ ಮತ್ತೆ ನಾವು ಬಂದಿದ್ದೇವೆ ಅಂತ ವಾಪಸ್ ಬರ್ತಾ ಇದೆ, ಖುಷಿ ಇದೆ. ಸೊ ಇದು ಡಾಕ್ಟರ್ BHM ದಾರ್ಕೇಶ್, ಇಸ್ರೋದ ಹಿರಿಯ ವಿಜ್ಞಾನಿಯ ಮಾತು. ಬೆಂಗಳೂರಿಂದ ಕ್ಯಾಂಪಸ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, News 18.